ಡಾಕ್ಟರ್ ಮಮತಾ ಕೇಶವ ಅವರು ಕಳೆದ ಅನೇಕ ವರ್ಷಗಳಿಂದ ಸಾಮಾಜಿಕ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಕೋವಿಡ್ ಮಹಾಮಾರಿಯ ಆರ್ಭಟದ ನಡುವೆಯೂ ಪ್ರತಿನಿತ್ಯ ಸರಿಸುಮಾರು 600 ಜನ ಬೀದಿ ಬದಿಯಲ್ಲಿನ ನಿರ್ಗತಿಕರಿಗೆ ಮೂರು ಹೊತ್ತು ಆಹಾರ ಒದಗಿಸಿದವರು. ಮಾತ್ರವಲ್ಲದೆ ಕೋವಿಡ್ ಸೋಂಕಿತರಿಗೆ ಆಂಬ್ಯುಲೆನ್ಸ್ ವ್ಯವಸ್ಥೆ, ಅನೇಕ ಬಡ ಕುಟುಂಬಗಳ ಪಾಲನೆ, ಅನೇಕ ಕೋವಿಡ್ ಸೋಂಕಿತರು ಗುಣಮುಖರಾಗುವವರೆಗೆ ಅವರ ಆರೈಕೆ ಹಾಗೂ ಊಟೋಪಚಾರದ ವ್ಯವಸ್ಥೆಯನ್ನು ಮಾಡುವ ಮೂಲಕ ಹಲವು ಬಡ ಹೆಣ್ಣು ಮಕ್ಕಳ ಮದುವೆ ಕಾರ್ಯಗಳಿಗೆ ತನ್ನಲ್ಲಿ ಎಷ್ಟಾಗುತ್ತೋ ಅಷ್ಟು ಸಹಾಯವನ್ನು ಮಾಡುತ್ತಾ ಬಂದಿದ್ದಾರೆ. ಅಶಕ್ತರ ಪಾಲಿಗೆ ಆಪತ್ ಬಾಂಧವರಂತೆ ಕಾರ್ಯನಿರ್ವಹಿಸಿದ್ದಾರೆ. ಈಗಲೂ ಕೂಡ ಸಾಕಷ್ಟು ಅಶಕ್ತ ಕುಟುಂಬಗಳಿಗೆ ಬೆನ್ನೆಲುಬಾಗಿ ನಿಂತು ಸೇವಾ ಕಾರ್ಯದಲ್ಲಿ ತಮ್ಮನ್ನು ಸಮರ್ಪಿಸಿಕೊಂಡಿದ್ದಾರೆ. ಇವರ ಈ ಸೇವಾ ಮನೋಭಾವವನ್ನು ಗುರುತಿಸಿ ಹೊಸೂರು ಏಷ್ಯಾ ಕಲ್ಚರಲ್ ಯೂನಿವರ್ಸಿಟಿಯವರು ಗೌರವ ಡಾಕ್ಟರೇಟ್ ಅನ್ನು ನೀಡಿದ್ದಾರೆ. ಮಾತ್ರವಲ್ಲದೆ ಸೆಪ್ಟೆಂಬರ್ 27 ತಾರೀಕಿನಂದು ದೆಹಲಿಯಲ್ಲಿ ನಡೆದ ಕನ್ನಡ ಸಮ್ಮೇಳನದಲ್ಲಿ ರಾಷ್ಟ್ರೀಯ ಐಕಾನಿಕ್ ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ. ಹಾಗೂ ಅಕ್ಟೋಬರ್ 14 ಹೃದಯ ವಾಹಿನಿ ಲಯನ್ಸ್ ಇಂಟರ್ನ್ಯಾಷನಲ್ ಅವರಿಂದ ರಾಷ್ಟ್ರೀಯ ಕನ್ನಡ ಸಂಸ್ಕೃತಿ ಸಮ್ಮೇಳನದಲ್ಲಿ ಗ್ಲೋಬಲ್ ಮೆನ್ ಅವಾರ್ಡ್ ಹಾಗೂ ಅಂತಾರಾಷ್ಟ್ರೀಯ ಸಾಧನೆ ಐಕಾನ್ ಪ್ರಶಸ್ತಿ, ಕರ್ನಾಟಕ ಸೇವಾ ರತ್ನ ಪ್ರಶಸ್ತಿ, ಕರ್ನಾಟಕ ರತ್ನ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ರತ್ನ ಪ್ರಶಸ್ತಿ ನೀಡಿ ಅವರ ಸೇವಾ ಕಾರ್ಯಗಳಿಗೆ ಗೌರವವನ್ನು ಸಲ್ಲಿಸಿದ್ದಾರೆ. ಇದರಿಂದ ಭಗವಂತ ಇನ್ನಷ್ಟು ಸಾಮಾಜಿಕ ಕಾರ್ಯಗಳು ನಡೆಸುವಂತಾಗಲಿ ಎಂದು ಹಾರೈಸುತ್ತೇವೆ. ನನ್ನ ಹೆಸರು ಮಮತಾ ಕೇಶವ್. ಕೊರೋನಾ ಟೈಮಿಂದ ನಾನು ಸ್ಟಾರ್ಟ್ ಮಾಡಿದೆ. ಅದಕ್ಕಿಂತ ಮುಂಚೆ ಕೂಡ ಮಾಡ್ತಾ ಇದ್ದೆ, ತುಂಬ ಸೋಷಿಯಲ್ ವರ್ಕ್ ಮಾಡ್ತಾ ಇದ್ದೆ. ಮತ್ತು ಈ ಕೊರೋನಾ ಟೈಮಲ್ಲಿ ತುಂಬ ಜನಗಳನ್ನು ನಾನು ನೋಡುವಾಗ ಇಲ್ಲಿ ನಮ್ಮ ಉರ್ವಸ್ಟೋರ್ ವ್ಯಾಪ್ತಿಯಲ್ಲಿ ಅಥವಾ ಚಿಲಿಂಬಿಯಲ್ಲಿ ಅಥವಾ ನಮ್ಮ ಲೇಡಿ ಹಿಲ್, ಆಮೇಲೆ ಲಾಲ್ಬಾಗ್ ಹತ್ರ, ಮನ್ನಗುಡ್ಡೆ, ಉರುವ ಎಲ್ಲ ಕಡೆ ನಾನು ಅಂದರೆ ಮಧ್ಯಾಹ್ನದ ಊಟ ಮತ್ತು ಬೆಳಿಗ್ಗೆದು ತಿಂಡಿ ಆಮೇಲೆ ರಾತ್ರಿದು ಊಟ ಎಲ್ಲ ಕೊಡ್ತಾ ಇದ್ದೆ. ಮೊದಲಿಗೆ ಸ್ವಲ್ಪ ಜನ ಇರ್ತಿದ್ರು, ಒಂದು ಎಷ್ಟು ಒಂದು 50-60 ಜನ ಸಿಗ್ತಿದ್ರು. ಆಮೇಲೆ ದಿನ ಹೋದಾಗೆ 600-700 ಹಾಗೆ ಕಂಟಿನ್ಯೂ ಆಗ್ತಾ ಹೋಯಿತು. ಹಾಗೆ ಕೊರೋನಾ ಮುಗಿಯುವ ತನಕ ಕೂಡ ನಾನು ಇದು ಕೆಲಸ ಮಾಡ್ತಾ ಇದ್ದೆ. ತುಂಬ ಅಶಕ್ತರಿಗೆ ಊಟದ ವ್ಯವಸ್ಥೆ ಅಥವಾ ಕೊರೋನಾ ಬಂದ ಫ್ಯಾಮಿಲಿಯವರಿಗೆ ಕೆಲವು ಜನ ಅವರ ಕಡೆ ಹೋಗಲಿಕ್ಕೆ ಕೂಡ ಹೆದರ್ತಾ ಇದ್ದರು, ಅವರ ಮನೆಗಳಿಗೆಲ್ಲ ಹತ್ರ ಗೇಟ್ನ ಹತ್ರ ಹೋಗಲಿಕ್ಕೆ ಹೆದರ್ತಾ ಇದ್ದರು. ಅಂಥವರಿಗೆ ನಾನು ಊಟದ ವ್ಯವಸ್ಥೆ ಅಥವಾ ಮೆಡಿಸಿನ್ ವ್ಯವಸ್ಥೆ, ಮತ್ತು ತುಂಬ ಜನ ರೋಡ್ ಸೈಡಲ್ಲಿದ್ದವರಿಗೆ ಜ್ವರ ಬಂದು ಏನು ಒಂದು ಯಾವುದೇ ಆಗಲಿ ಮೆಡಿಸಿನ್ ವ್ಯವಸ್ಥೆ ಇಲ್ಲದೆ ಅವರಿಗೆ ಆ್ಯಂಬುಲೆನ್ಸ್ ವ್ಯವಸ್ಥೆ ಎಲ್ಲ ಮಾಡ್ತಾ ಇದೆ. ಮತ್ತು ತುಂಬ ಒಂದು ನಾರ್ತ್ ಫ್ಯಾಮಿಲಿ ಇತ್ತು, ಅಂದರೆ ಮುಸ್ಲಿಂ ಫ್ಯಾಮಿಲಿ, ಒಂದು 20 ಜನ ಇದ್ದರು. ಅವರನ್ನು ಕೂಡ ಒಂದು 2.5 ತಿಂಗಳು ರೇಷನ್ ಎಲ್ಲ ಕೊಟ್ಟು ನಾನು ಇದು ಮಾಡಿದ್ದೇನೆ, ನೋಡಿದ್ದೇನೆ. ಆಮೇಲೆ ಕೊರೋನಾ ಮುಗಿದ ನಂತರ ಕೂಡ ವಾರದಲ್ಲಿ ಒಂದು ಭಾನುವಾರ ನಾನು ಎಲ್ಲರಿಗೆ ಬೆಳಿಗ್ಗೆದು ಒಂದು ಬ್ರೇಕ್ಫಾಸ್ಟ್ ಕೊಡ್ತಾ ಇದ್ದೇನೆ. ಹಾಗೆಯೇ ಕೆಲವು ಅಂದರೆ HIV ಇದಾಗಲಿ ಮಕ್ಕಳಿಗೆ ಅಲ್ಲಿ ಹೋಗಿ ಫುಡ್ ಕೊಡ್ತಾ ಇದ್ದೇನೆ. ಮತ್ತು ಇದು ಅಂತೂ ನಂದು ವಾರಕ್ಕೆ ಒಂದು ಭಾನುವಾರ ನಂದು ಇದ್ದದೆ ಎಲ್ಲರಿಗೆ ಬೆಳಿಗ್ಗೆ ಅಂದರೆ ತಿಂಡಿದ ವ್ಯವಸ್ಥೆ, ಬೆಳಿಗ್ಗೆದು ತಿಂಡಿದ ವ್ಯವಸ್ಥೆ ಮಾಡಿದ್ದೇನೆ. ಅಂದರೆ ಎಲ್ಲ ಕಡೆ ಮಂಗಳೂರು ಸುರತ್ಕಲ್ಲಿಂದ ಹಿಡಿದು ಮಂಗಳೂರು, ಆಮೇಲೆ ಮಂಗಳೂರಲ್ಲಿ ಅಂದರೆ ಕೂಲೂರು ವ್ಯಾಪ್ತಿಯಲ್ಲಿ, ಆಮೇಲೆ ಉರ್ವಸ್ಟೋರು, ಆಮೇಲೆ ಮಂಗಳೂರು ಫುಲ್ಲು ಎಲ್ಲ ಕಡೆ ಕೊಡ್ತಾ ಇದ್ದೇನೆ ಬೆಳಿಗ್ಗೆದು. ತುಂಬ ಜನ ಹೌದೌದು ವೆಹಿಕಲಲ್ಲಿ ನನ್ನ ಕಾರಲ್ಲಿ ಹೋಗಿ ಎಲ್ಲರಿಗೆ ಕೊಡ್ತಾ ಇದ್ದೇನೆ. ಅದು ಕೊರೋನಾ ಟೈಮಲ್ಲಿ ಕೂಡ ಹಾಗೆ ಮಾಡ್ತಾ ಬಂದದ್ದು. ಅಂದರೆ ಈಗ ಅಂದರೆ ಅವರು ನನ್ನನ್ನು ಆ ಟೈಮ್ಗೆ ನನ್ನನ್ನು ಕಾಯ್ತಾ ಇರ್ತಾರೆ ಹೋಗುವಾಗ, ನಾನು ಅದೇ ಟೈಮಿಗೆ ಅಂದರೆ ಅದೇ ಟೈಮಿಗೆ ಇರ್ತಾರೆ, ಕಾಯ್ತಾ ಇರ್ತಾರೆ ಎಲ್ಲ ಜನ. ಹಾಗೆ ಅದು ಶುರು ಮಾಡ್ತಾ ಇದ್ದೇನೆ. ಹಾಗೆ ಅದರ ನಡುವೆ ಕೂಡ ಬೇರೆ ಕೂಡ ಮಾಡ್ತಾ ಇದ್ದೇನೆ. ಎಷ್ಟು ಅಂದರೆ ಕೆಲವು ಅಂದರೆ ಏಜ್ ಆದ ತಂದೆ ತಾಯಿಗಳು ಕೆಲವರಿದ್ದಾರೆ, ಅವರನ್ನು ನೋಡುವವರು ಇರೋದಿಲ್ಲ. ಎಷ್ಟೋ ಜನ ಇದ್ದಾರೆ, ಅವರಿಗೆ ಮೆಡಿಸಿನ್ ವ್ಯವಸ್ಥೆ, ಊಟದ ವ್ಯವಸ್ಥೆ ಎಲ್ಲ ಮಾಡ್ಕೊಂಡು ಬಂದಿದ್ದೇನೆ.